ಮೈಸೂರಿನತ್ತ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತಿನಿಂದ 3 ದಿನಗಳ ಕಾಲ ಮೈಸೂರಲ್ಲೇ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ. ಮೈಸೂರಲ್ಲಿ ಸಿಎಂ ಪರ ವಿರೋಧ ಪ್ರತಿಭಟನೆಗಳು ಕೂಡ ಜೋರಾಗಿ ನಡೀತಾ ಇದೆ. ಮುಡ ಮಾಜಿ ಅಧ್ಯಕ್ಷ ಮರಿಗೌಡಗೆ ಘೇರಾವನ್ನ ಹಾಕಲಾಗಿದೆ. ಮರಿಗೌಡ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ನಿಮ್ಮಿಂದಲೇ ಸಿಎಂಗೆ ಈ ಪರಿಸ್ಥಿತಿ ಬಂತು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮರಿಗೌಡ ಬರ್ತಾ ಇದ್ದಂಗೆ ವಾಪಸ್ ಕಳಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಇಲ್ಲಿ ಕೆಡಿಪಿ ಸಭೆಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಅವರು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿಎಂ ಬಂದ ತಕ್ಷಣ ಕಪ್ಪು ಪಟ್ಟಿ ಪ್ರದರ್ಶನಕ್ಕೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ ಕಚೇರಿ ಬಳಿಯಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ರು. ಬಿಜೆಪಿ ಅವರು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೈಕೋರ್ಟ್ ಏನ್ ಹೇಳಿದೆ, ಜನಪ್ರತಿನಿಧಿಗಳ ಕೋರ್ಟ್ ಏನ್ ಹೇಳಿದೆ, ಮರಿಗೌಡ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಒಟ್ಟಲ್ಲಿ ಮೈಸೂರಲ್ಲಿ ಈ ಮುಡಾ ವಿಷಯವಾಗಿ ಸಿಎಂ ಪರ ಮತ್ತೆ ವಿರೋಧದ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಮುಡಾ ಮಾಜಿ ಅಧ್ಯಕ್ಷ ಮರಿಗೌಡರು ಬರ್ತಾ ಇದ್ದಂಗೆ ಅವರಿಗೆ ಘೇರಾವ್ ಹಾಕಿದ್ದಾರೆ. ಯಾಕಂದ್ರೆ ಸಿಎಂ ಪರವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ರು. ಅಂದ್ರೆ ಮರಿಗೌಡರು ಬಂದ ತಕ್ಷಣ ನಿಮ್ಮಿಂದಲೇ ಸಿಎಂಗೆ ಸಿದ್ದರಾಮಯ್ಯ ಅವರಿಗೆ ಇವತ್ತಿಗೆ ಈ ಪರಿಸ್ಥಿತಿ ಬಂದಿರೋದು, ನೀವೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಮರಿಗೌಡರಿಗೆ ಘೇರಾವ್ ಹಾಕೋದಕ್ಕೆ ಹೊರಟರು. ಇನ್ನೊಂದ್ ಕಡೆ ಇವತ್ತು ಕೆಡಿಪಿ ಸಭೆ ಇದೆ ಜಿಲ್ಲಾ ಪಂಚಾಯತ್ನಲ್ಲಿ ಮೈಸೂರಲ್ಲಿ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಆ ಸಭೆ ನಾವು ನಡೆಯಕ್ ಬಿಡಲ್ಲ ಅಂತ ಹೇಳಿ ಬಿಜೆಪಿ ಅವರು ಪ್ರತಿಭಟನೆಯನ್ನ ಬೆಳಿಗ್ಗೆಯಿಂದಲೇ ಆರಂಭ ಮಾಡಿದ್ದಾರೆ. ಸದ್ಯಕ್ಕೆ ಒಂದಿಷ್ಟು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ.
ತತ್ಕ್ಷಣಕ್ಕೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಬಿಜೆಪಿ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮರೀಗೌಡರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಂಗೆ, ಗೇರಾವ್ ಹಾಕ್ತಾ ಇದ್ದಂಗೆ ಅವರು ಅಲ್ಲಿಂದ ಹೊರಟೋಗಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಮೈಸೂರು ಪ್ರವಾಸವನ್ನು ಕೈಗೊಂಡಿದ್ದಾರೆ, ಮೈಸೂರಿನತ್ತ ಮುಖ ಮಾಡಿದ್ದಾರೆ. ಇನ್ನೇನು ಕೆಲವು ನಿಮಿಷದಲ್ಲಿ ಮೈಸೂರಲ್ಲಿ ಇರ್ತಾರೆ ಅವರು. 3 ದಿನಗಳ ಕಾಲ ಜಿಲ್ಲಾ ಪ್ರವಾಸದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಳ್ತಾರೆ. ಇನ್ನೊಂದು ಕಡೆ ಪರ ವಿರೋಧದ ಪ್ರತಿಭಟನೆಯ ಹೋರಾಟ ಕೂಡ ಜೋರಾಗಿ ನಡೀತಾ ಇದೆ ಮೈಸೂರಲ್ಲಿ. ಮರಿಗೌಡರ ಮೇಲೆ ಇದೀಗ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಕಟ್ಟೆ ಒಡೆದಿರೋದನ್ನ ಗಮನಿಸ್ತಾರೆ. ಮುಡಾ ಹಗರಣದಲ್ಲಿ ನಿಮ್ಮಿಂದಲೇ ಸಿದ್ದರಾಮಯ್ಯ ಅವರಿಗೆ ಇವತ್ತು ಈ ಪರಿಸ್ಥಿತಿ ಬಂತು ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಮುಡಾ ಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಿಕ್ಕಾಕೊಂಬುದಿದ್ದಾರೆ, ಅದರಿಂದ ಹೊರಗಡೆ ಬರುವಂತಹ ನಿಟ್ಟಲ್ಲಿ ಕಾನೂನು ತಜ್ಞರ ಜೊತೆಯಲ್ಲಿ ನಿರಂತರವಾಗಿ ಚರ್ಚೆಯನ್ನು ನಡೆಸುತ್ತಲೇ ಇದ್ದಾರೆ. ಮೇಲ್ಮನವಿ ಸಲ್ಲಿಕೆ ಇವತ್ತೇ ಆಗಬಹುದು ಅಥವಾ ನಾಳೆನೂ ಕೂಡ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಇನ್ನೊಂದ್ ಕಡೆ ಇವತ್ತು ಮೈಸೂರು ಪ್ರವಾಸವನ್ನ ಸಿದ್ದರಾಮಯ್ಯ ಅವರು ಕೈಗೊಳ್ತಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಇನ್ನೊಂದ್ ಕಡೆ ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡರನ್ನ ನೋಡ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಮೇಲೆ ಮುಗಿ ಬಿದ್ದಿದ್ದಾರೆ, ಘೇರಾವ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಈ ಪರಿಸ್ಥಿತಿ ಬರೋದಕ್ಕೆ ನೀವೇ ಕಾರಣ ಅಂತ ಹೇಳಿ ಆಕ್ರೋಶವನ್ನ ಅಲ್ಲಿ ಕಾಂಗ್ರೆಸ್ ಅವರು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಏನ್ ಬೆಳವಣಿಗೆ ಆಗ್ತಾ ಇದೆ ಈ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟ್ ಸುನಿಲ್. ಸುನಿಲ್, ಮುಡಾ ವಿಷಯವಾಗಿ ಇವತ್ತು ಒಂದ್ ಕಡೆ ಮೈಸೂರು ಪ್ರವಾಸದಲ್ಲಿ ಸಿದ್ದರಾಮಯ್ಯ ಇರುವಂತ ಹಿನ್ನೆಲೆಯಲ್ಲಿ ಪರ ವಿರೋಧ ಪ್ರತಿಭಟನೆಗಳು ಆಕ್ರೋಶಗಳು ಅಲ್ಲಿ ಜಾಸ್ತಿಯಾಗಿ ವ್ಯಕ್ತವಾಗ್ತಾ ಇದೆ. ಇನ್ಫ್ಯಾಕ್ಟ್ ಮರಿಗೌಡರು ಬಂದಂತ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು? ಖಂಡಿತ ನವಿತಾ, ಇವತ್ತಿನಿಂದ 3 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ಮೈಸೂರು ಪ್ರವಾಸವನ್ನ ಹಮ್ಮಿಕೊಂಡಿರುವಂತದ್ದು. ಇದರ ಜೊತೆಗೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಕಾನೂನು ಕುಣಿಕೆ ಕೂಡ ಬಿಗಿಯಾಗ್ತಾ ಇದೆ. ಮತ್ತೊಂದು ಕಡೆ ಲೋಕಾಯುಕ್ತ ಪೊಲೀಸರು ಅವರ ವಿರುದ್ಧವಾಗಿ ಏನು ಎಫ್ಐಆರ್ ಅನ್ನ ದಾಖಲು ಕೂಡ ಮಾಡಲಿದ್ದಾರೆ. ಈ ನಡುವೆ ಇವತ್ತು ಮೈಸೂರು ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಸಿಎಂ ಅವರು ಆಗಮಿಸಲಿದ್ದಾರೆ. ಹೀಗಾಗಿ ಅವರ ಬೆಂಬಲಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದಿರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ನವಿತಾ, ಯಾವ ರೀತಿ ದೃಶ್ಯ ಇದೆ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಅನ್ನುವಂಥದ್ನ, ಸಾಕಷ್ಟು ಬೆಂಬಲಿಗರು ಇವತ್ತು ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ. ಒಂದಷ್ಟು ಸ್ಲೋಗನ್ಗಳನ್ನು ಕೂಡ ಹಿಡ್ಕೊಂಡಿದ್ದಾರೆ, ಅಂದ್ರೆ ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನುವಂತ ಒಂದು ಸಾಥನ್ನ ಕೊಡ್ಲಿಕ್ಕೆ, ಅಂದ್ರೆ ಬೆಂಬಲಿಗರು ಸಿದ್ದರಾಮಯ್ಯನವರಿಗೆ ಸಾಥನ ಕೊಡ್ಲಿಕ್ಕೆ ಇಲ್ಲಿಗೆ ಆಗಮಿಸಿರುವಂತದ್ದು. ಇಲ್ಲಿ ಆಗಮಿಸಿದಂತ ಸಂದರ್ಭದಲ್ಲಿ ಮೂಡ ಅಧ್ಯಕ್ಷರಾಗಿರ್ತಕ್ಕಂಥ ಮರಿಗೌಡರು ಕೂಡ ಇಲ್ಲಿಗೆ ಆಗಮಿಸಿದ್ರು. ಆಗಮಿಸಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ಸಿದ್ದರಾಮಯ್ಯನವರ ಇವತ್ತಿನ ಪರಿಸ್ಥಿತಿಗೆ ಇವತ್ತು ಮರಿಗೌಡರೇ ಕಾರಣ ಅನ್ನುವಂತ ನಿಟ್ಟಲ್ಲಿ ಬೆಂಬಲಿಗರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಾಗೆ ಇಲ್ಲಿ ಒಂದಷ್ಟು ಜನ ಕೂಗನ ಕೂಗ್ತಾ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಯಾಕೆ ಸರ್ ಈ ಆಕ್ರೋಶ ಇವತ್ತು ಸರ್? ಇದೊಂದು ನಿಷ್ಠಾವಂತರಿಗೆ ಇಲ್ಲಿ ಉಳಗಾಲ ಇಲ್ಲ. ನಿಷ್ಠೆಯಿಂದ ಸಿದ್ದರಾಮಯ್ಯ ಅವರು ಯಾವ್ದೇ ತಪ್ಪು ಚುಕ್ಕಿ ಇಲ್ಲದೆ ಇದ್ದವ್ರೆ, ಯಾವ್ದೋ ಸುಣ್ಣಕ ಕಾರಣಕ್ಕೋಸ್ಕರ ಇವರು ರಾಜಕಾರಣ ಮಾಡ್ತಾ ಇದಾರೆ. ಈ ರಾಜಕಾರಣ ಜಾಸ್ತಿ ದಿವಸ ನಡೆಯಲ್ಲ. ಇಡೀ ದೇಶದ ಕರ್ನಾಟಕ ಧ್ವಜನ ಸಿದ್ದರಾಮಯ್ಯನವ್ರ ಹಿಂದೆ ಇದ್ದಾರೆ. ಏನೇ ಆದ್ರೂ ಬಿಟ್ಕೊಳ್ಳಲ್ಲ ನಾವು, ನಮ್ಮ ಪ್ರಾಣ ರಕಾರ ಕೊಡ್ತೀವಿ. ಸಿದ್ದರಾಮಯ್ಯನ ಬಿಡಲ್ಲ ನಾವು. ಸಿದ್ದರಾಮಯ್ಯನವ್ರ ಕೈ ಯಾವ್ದೇ ತಪ್ಪಿಲ್ಲ ಅಂದ್ರೆ ತಪ್ಪಿಲ್ಲ. ಈ ಇಡೀ ರಾಜ್ಯದ ಜನ ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದಾರೆ. ಆದ್ರಿಂದ ಯಾವ್ದೋ ಕಾರಣ ಇಲ್ಲ, ಸಿದ್ದರಾಮಯ್ಯನವ್ರು ಎಂದೆಂದು ಹೆದರ್ಬೇಕಾಗಿಲ್ಲ. ನಾವು ಪ್ರಾಣ ರಕಾರ ಕೊಡ್ತೀವಿ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವರು ಏನು ಹೆದರ್ಬೇಕಾಗಿಲ್ಲ, ಈ ರಾಜ್ಯದ ಜನ ಅವ್ರ ಜೊತೆ ಇದ್ದಾರೆ ಸ್ವಾಮಿ. ನವಿತಾ, ಇದು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಸಿದ್ದರಾಮಯ್ಯ ಬೆಂಬಲಿಗರು ಬೆಳಗ್ಗೆಯಿಂದ ಕೂಡ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಅವರಿಗೆ ಅದ್ದೂರಿ ಸ್ವಾಗತವನ್ನು ಕೊಡಲಿಕ್ಕೆ ಬಂದ್ರು. ಸೊ ಈ ವೇಳೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ವಿರುದ್ಧವಾಗಿ ಷಡ್ಯಂತ್ರಗಳು ನಡೀತಾ ಇದೆ. ಹೀಗಾಗಿ ಅವರೊಂದಿಗೆ ನಾವಿದ್ದೇವೆ ಅನ್ನುವಂತ ಬೆಂಬಲವನ್ನ ಕೊಡುವಂತ ಮಾತುಗಳನ್ನ ಬೆಂಬಲಿಗರು ಹೇಳ್ತಾ ಇರುವಂತದ್ದು. ನವಿತಾ, ಸುನೀಲ್, ಈಗ ಮೈಸೂರು ಏರ್ಪೋರ್ಟ್ಗೆ ಸಿದ್ದರಾಮಯ್ಯ ಬರೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಂತೆ ಅವ್ರಿಗೆ ಸಪೋರ್ಟಿವ್ ಆಗಿ ಒಂದಿಷ್ಟು ಜನ ನಾವು ಗಮನಿಸ್ತಾ ಇದ್ದೀವಿ. ಇನ್ನೊಂದ್ ಕಡೆ ಬಿಜೆಪಿ ಕೂಡ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮೈಸೂರಲ್ಲಿ ಪ್ಲಾನ್ ಮಾಡ್ಕೊಂಡಿದೆ ಒಂದಿಷ್ಟು ಜನ ಮೈಸೂರಿನ ಪ್ರಮುಖ ರಸ್ತೆಯಲ್ಲಿ ಪಾದಯಾತ್ರೆ ನಡೆಸೋದಕ್ಕೆ.
ಒಂದಿಷ್ಟು ಜನ ಮೂಡಾ ಕಚೇರಿ ಮುಂದೆ ತೀವ್ರ ರೀತಿಯಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ, ಒಂದಿಷ್ಟು ಜನ ಕೆಡಿಪಿ ಸಭೆಗೆ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ಆಗಬಾರದು, ಅದನ್ನು ತಡೆ ಹಿಡಿಬೇಕು ಅಂತ ಪ್ರತಿಭಟನೆ. ಈಗ ಬೇರೆ ಬೇರೆ ಕಡೆ ಏನ್ ಪ್ರತಿಭಟನೆ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಈಗ ವಿಮಾನ ನಿಲ್ದಾಣದ ಹತ್ರನೂ ಬಿಜೆಪಿ ಅವರು ಬಂದಿದ್ದಾರಾ? ನವಿತಾ, ಇಲ್ಲಿ ಬಂದಿರುವಂತದ್ದು ಸಿದ್ದರಾಮಯ್ಯನವರ ಬೆಂಬಲಿಗರಾಗಿರ್ತಕ್ಕಂಥದ್ದು. ಅಂದ್ರೆ ಸಿದ್ದರಾಮಯ್ಯನವರು ಇವತ್ತೇನು ಮೈಸೂರಿಗೆ ಬರ್ತಾ ಇದ್ರು, ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಸ್ವಾಗತವನ್ನ ಕೋರಲಿಕ್ಕೆ ಅವರು ಆಗಮಿಸಿರುವಂತದ್ದು ಅಂದ್ರೆ ಬೆಂಬಲಿಗರು. ಈ ವೇಳೆ ಮರಿಗೌಡರು ಬಂದಂತಹ ಸಂದರ್ಭದಲ್ಲಿ ಕೆಲ ಕಾಲ ಒಂದಷ್ಟು ಮಾತಿನ ಚಕಮಕಿ ನಡೀತು. ಹೀಗಾಗಿ ಅದಾದ ಬಳಿಕ ಅಂದ್ರೆ ಸಿದ್ದರಾಮಯ್ಯನವರ ಬೆಂಬಲಿಗರು ಏನಿದ್ದಾರೆ ಅವರು ಸಿದ್ದರಾಮಯ್ಯನವರ ಸ್ವಾಗತ ಕೋರಲಿಕ್ಕೆ ಇಲ್ಲಿ ಬಂದಿರುವಂತದ್ದು. ಆದ್ರೆ ಇಲ್ಲಿಗೆ ಯಾವುದೇ ಬಿಜೆಪಿ ಕಾರ್ಯಕರ್ತರು ಬಂದಿಲ್ಲ. ಅಂದ್ರೆ ಇವತ್ತು ಸಿದ್ದರಾಮಯ್ಯನವರು ಮೈಸೂರು ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಮಧ್ಯಾಹ್ನ ಕೆಡಿಪಿ ಸಭೆ ಕೂಡ ಇರುವಂತದ್ದು. ಅಲ್ಲಿ ಕೆಡಿಪಿ ಅಂದ್ರೆ ಜಿಲ್ಲಾ ಪಂಚಾಯತ್ಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡಲಿಕ್ಕೆ ಬಿಜೆಪಿ ಅವರು ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿರುವಂತದ್ದು. ಇನ್ನು ಸಿದ್ದರಾಮಯ್ಯನವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸುತ್ತಾರೆ. ಇಲ್ಲಿಂದ ಅವರಿಗೆ ಸ್ವಾಗತವನ್ನ ಕೊಡಲಾಗುತ್ತೆ. ತದನಂತರ ಏನು ಒಂದಷ್ಟು ಕಾರ್ಯಕ್ರಮಗಳಿದೆ ಸಿದ್ದರಾಮಯ್ಯನವರದು, ಆ ಕಾರ್ಯಕ್ರಮಗಳನ್ನ ಮುಗಿಸಿ ನಂತರ ಜಿಲ್ಲಾ ಪಂಚಾಯತ್ಗೆ ಹೋಗುವಂತ ಕೆಲಸವನ್ನ ಮಾಡ್ತಾರೆ ಸಿದ್ದರಾಮಯ್ಯನವರು. ನವಿತಾ, ಸುನಿಲ್, ನಾನು ಶರ್ಮಿತಾ. ಇನ್ನೊಂದು ಕಡೆ ಇಫ್ ಪಾಸಿಬಲ್ ಅಲ್ಲಿ ಮಾತಾಡಿಸ್ಬೋದಾ ಸಿದ್ದರಾಮಯ್ಯ ಪರವಾಗಿ ಯಾರೆಲ್ಲ ಬಂದಿದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ರಾಜೀನಾಮೆ ವಿಷಯವಾಗಿ? ಯಾಕಂದ್ರೆ ಈಗ ನಾನು ತಪ್ಪೇ ಮಾಡಿಲ್ಲ, ಹಾಗಾಗಿ ರಾಜೀನಾಮೆ ಕೊಡೋದಿಲ್ಲ ಅಂತ ರಿಪೀಟೆಡ್ಲಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಬಟ್ ವಿಪಕ್ಷದವರು ಆಗ್ರಹ ಮಾಡ್ತಿರೋದು, ಯಡಿಯೂರಪ್ಪನ ಕೇಸಲ್ಲಿ ನೀವೇ ರಾಜೀನಾಮೆ ಕೇಳಿದ್ರಲ್ಲ, ಬಟ್ ಇವಾಗ ಯಾಕೆ ನೀವು ರಾಜೀನಾಮೆ ಕೊಡಲ್ಲ ಅಂತ ಕೇಳ್ತಿದಾರಲ್ಲ, ಒಂದು ವ್ಯಾಲಿಡ್ ರೀಸನ್ ಕೇಳಿ, ಯಾಕೆ ರಾಜೀನಾಮೆ ಕೊಡಬಾರ್ದು ಸಿದ್ದರಾಮಯ್ಯ ಅಂತ ಅವ್ರ ಹತ್ರ? ಖಂಡಿತ ಶರ್ಮಿತ, ಇಲ್ಲಿ ಸಾಕಷ್ಟು ಸಿದ್ದರಾಮಯ್ಯನವರ ಬೆಂಬಲಿಗರು ಇರುವಂತದ್ದು, ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸಿದ್ದರಾಮಯ್ಯನವರು ಈ ಹಿಂದೆ ಯಡಿಯೂರಪ್ಪನವರ ಕೇಸ್ ಆದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು, ತನಿಖೆಗೆ ಸಹಕರಿಸಬೇಕು ಅನ್ನುವಂತ ಮಾತನ್ನ ಹೇಳಿದ್ರು. ಈಗ ಯಾಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರದು ಅಂತ ಹೇಳ್ತೀರಿ ನೀವು? ಈ ಒಂದು ಇದರಲ್ಲಿ ಸಿದ್ದರಾಮಯ್ಯನವರದ್ದು ಯಾವುದೇ ಹಸ್ತಕ್ಷೇಪಗಳಿಲ್ಲ, ತಪ್ಪಿಲ್ಲ, ಆದ್ರಿಂದ ಅವರು ರಾಜೀನಾಮೆ ಕೊಡ ಅವಶ್ಯಕತೆನೇ ಇಲ್ಲ. ಇದು ಪಿತೂರಿ. ಈ ತರ ರಾಜ್ಯದಲ್ಲಿ ಸುಭಿಕ್ಷವಾಗಿ ಜನರು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ, ಅದನ್ನ ನರೇಂದ್ರ ಮೋದಿ ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಎಂಪಿಗಳು ಸುಮಾರು ಜನ ಸೋತೋಗ್ಬಿಟ್ರು ಬಿಜೆಪಿ ಅವರು. ಮುಂದೆ ಸಿದ್ದರಾಮಯ್ಯನವರು ಇದೇ ತರ ಬೆಳೆಯಕ್ ಬಿಟ್ರೆ ಕರ್ನಾಟಕದ ಜನ ಮರ್ತು ಬಿಡ್ತಾವ್ರೆ ಬಿಜೆಪಿ ಅನ್ನೋದನ್ನೇ. ಅದಕ್ಕೋಸ್ಕರ ಷಡ್ಯಂತ್ರ ಮಾಡಿ ಸಿದ್ದರಾಮಯ್ಯನವ್ರನ್ನ ಮುಂದೆ ಬೆಳೆಯಕ್ ಬಿಡಬಾರ್ದು. ಯಾವ್ದಾರ ಒಂದು ಕಾರಣ ಹುಡುಕಿ ಇಲ್ಲ ಸಲ್ಲದ ಕಾರಣಗಳನ್ನ ಅವರೇ ಸೃಷ್ಟಿ ಮಾಡಿ ಸಿದ್ದರಾಮಯ್ಯನವ್ರಿಗೆ ಇವತ್ತು ಇಲ್ಲದ ಸಲ್ಲದ ಕಿರುಕುಳ ಕೊಡ್ತಾ ಇದ್ದಾರೆ. ಇವತ್ತು ಅವರಂತ ಶುದ್ಧ ಹಸ್ತದ ಮುಖ್ಯಮಂತ್ರಿಗಳು ಇನ್ನೆಂದೂ ಸಿಗಲ್ಲ, ಇನ್ನು ಯಾವ ಜನ್ಮದಲ್ಲೂ ಸಿಗಲ್ಲ. ಕರ್ನಾಟಕದ ಜನತೆಗೆ ಎಂತೆಂಥ ಭಾಗ್ಯಗಳು ಕೊಟ್ಟಿದ್ದಾರೆ. ಇವತ್ತು ಮಹಿಳೆಯರು 20 ರೂಪಾಯಿ ಇಲ್ಲೇ ನಡ್ಕೊಂಡೋಗ್ತಾ ಇದ್ರು ಬಸ್ ಚಾರ್ಜ್ ಇಲ್ಲದೇನೆ. ಇವತ್ತು ಮಹಿಳೆಯರು ಅರ್ಧರಾತ್ರಿಲಿ ಬಸ್ ಹತ್ಕೊಂಡು ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಆ ತರ ಒಂದು ಸರ್ಕಾರ ಕೊಟ್ಟಿದ್ದಾರೆ. ಊಟ ಇಲ್ಲ ಅಂತ ಎಷ್ಟೋ ಜನ ಮಲಗಿ ಹೊಟ್ಟೆ ಹಚ್ಕೊಂಡು ಮಲಗಿದ್ರು. ಷಡ್ಯಂತ್ರ ಅಂದ್ರೆ ಯಾವ ರೀತಿ ಷಡ್ಯಂತ್ರ ಅಂತ? ಏನೋ ಒಂದು ಇಲ್ಲ ಸಲ್ಲದ ಷಡ್ಯಂತ್ರ, ಯಾರು ಮಾಡದೇ ಇರಂತ ಅದೇನು ಅವ್ರು ಮಾಡಿಲ್ಲ. ಇದೇನು ಸಣ್ಣ ಅವರು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಸೃಷ್ಟಿ ಮಾಡಿ RTI ಕಾರ್ಯಕರ್ತರು, ಅವ್ರು ಯಾವನ ಒಬ್ಬ RTI ಕಾರ್ಯಕರ್ತ ಅವ್ನು ಎಲ್ಲ ಹೆಸರಿಲ್ಲಿದ್ದವನು ಅವ್ನಿಗೆ ಇಲ್ಲ ಸಲ್ಲದೆಲ್ಲ ಹೇಳ್ಕೊಟ್ಟು ಅವನೊಬ್ಬ ಲೋಕಲ್ ಅವನ ಕೈಲಿ ಅರ್ಜಿ ಹಾಕ್ಸಿ ರೋಲ್ ಕಾಲ್ ಅವನ ಕೈಲಿ ಹೇಳಿ ಇವತ್ತೊಬ್ಬ ಮುಖ್ಯಮಂತ್ರಿ ಯಾವುದು ರಾಷ್ಟ್ರ ಮಟ್ಟದ ಹೆಸರು ಮಾಡಿರುವಂತಹ ಮುಖ್ಯಮಂತ್ರಿಗೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಒರೆಸಿ ಕಿರುಕುಳ ನೀಡ್ತಾ ಇರೋದು, ಇನ್ಯಾವ ತರ ಆರೋಪ ಬೇಕು ಸರ್? ಓಕೆ, ಒಬ್ಬ RTI ಕಾರ್ಯಕರ್ತ ಅವನು ಸಾಮಾನ್ಯ ಇರ್ಲಿ, JDS ಗುಲಾಮ ಅವನು, JDS ಗೆ ಅವನು ಬೆಂಬಲಿಗ, ಅವನು ಎಷ್ಟಪ್ಪ FIR ಗಳು ಎಷ್ಟು ಹಾಕಿದರೆ, ಅವನ ಹಿನ್ನೆಲೆ ಏನು, ಅದನ್ನ ಯಾವುದೇ ರೀತಿಯೂ ಪರಿಗಣಿಸದೆ ಒಬ್ಬ ಇವರು ಗೃಹ ಯಾರಪ್ಪ ಅವರು ರಾಜ್ಯಪಾಲರು ಒಬ್ಬ ಏಕಾಕಿ ಅರ್ಜಿ ಕೊಟ್ಟ ಅಂದ ತಕ್ಷಣ ಒಬ್ಬ ಮುಖ್ಯಮಂತ್ರಿ ಸರ್ವ ಜನಾಂಗದ ಶಾಂತಿಯ ತೋಟ ಇದ್ದಂಗೆ ಅವರು ಒಂದು ಜಾತಿಗೆ ಕೊಟ್ಟಿಲ್ಲ ಅವರು. ಶರ್ಮಿತಾ, ಇದು ಇವರ ಮಾತಾಗಿರುವಂತದ್ದು ಅಂದ್ರೆ ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳ್ತಾ ಇರುವಂತದ್ದು ಇಲ್ಲ ಸಲ್ಲದ ಏನು ಷಡ್ಯಂತ್ರವನ್ನ ಸಿದ್ದರಾಮಯ್ಯನ ವಿರುದ್ಧವಾಗಿ ಮಾಡ್ತಾ ಇರುವಂತದ್ದು, ಅವರು ಯಾವುದೇ ತಪ್ಪನ್ನ ಮಾಡಿಲ್ಲ ಅನ್ನುವಂತ ಮಾತುಗಳನ್ನ ಅವರ ಬೆಂಬಲಿಗರು ಹೇಳ್ತಾ ಇರುವಂತದ್ದು. ಥ್ಯಾಂಕ್ ಯು ಸುನಿಲ್, ಈಕ್ಷಣದ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಕ್ಕೋಸ್ಕರ. ಒಂದ್ ಕಡೆ ಸಿಎಂ ಪರವಾಗಿ ಮೈಸೂರಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.